ಇವತ್ತು ಚುನಾವಣೆ ಆದಮೇಲೆ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಕೃತಜ್ಞತಾ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಆ ಕಾರ್ಯಕ್ರಮದಲ್ಲಿ ಅವರ 1ನೇ ತಾರೀಕು ಹುಟ್ಟುಹಬ್ಬದ ಇರೋದ್ರಿಂದ ಸಹಿತ ಆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಸಾರ್ವಜನಿಕರಿಗೆ ಧನ್ಯವಾದ ಹೇಳುವಂಥದ್ದು, ಮುಖಂಡರಿಗೆ ಅಭಿನಂದನೆ ಹೇಳುವಂಥದ್ದು, ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಇವತ್ತು ನಮ್ಮ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮೆಲ್ಲ ಕ್ಷೇತ್ರದ ಅಧ್ಯಕ್ಷರಾದಂಥ ಪುರುಷೋತ್ತಮರು ಇರ್ಬೋದು, ಹನುಮಂತರಾಯಪ್ಪ ಇರ್ಬೋದು, ಕೆ ಸಿ ಇರ್ಬೋದು, ಹರಿಬಾಬು ಇರ್ಬೋದು, ಎಲ್ ಶ್ರೀನಿವಾಸ್ ಅವರು ಇರ್ಬೋದು, ಆರ್ ಅಶೋಕ್ ಇರ್ಬೋದು, ನಮ್ಮೆಲ್ಲ ಸ್ಥಳೀಯ ಎಲ್ಲ ಮುಖಂಡರ ಜೊತೆಯಲ್ಲಿ ಇವತ್ತು ಸಂಜೆ ಇಲ್ಲಿ ಒಂದು ಕೃತಜ್ಞತಾ ಕಾರ್ಯಕ್ರಮದಲ್ಲಿ ಮಾಜಿ ಪಾಲಿಕೆ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರು, ರಾಜ್ಯ ಉಳಿದ ವರ್ಗದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಹಿತೈಷಿಗಳು ಆದ ಎಚ್ ಬಸವರಾಜು ಅವರು, ಇವತ್ತು ಆರ್ ಅಶೋಕ್ರವರ ಅಭಿನಂದನಾ ಸಮಾರಂಭ ಹಾಗೂ ಹುಟ್ಟುಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಬೇರೆ ಬರೀ ಕೇಕ್ ಕಟ್ ಮಾಡೋದಾಗಲಿ ಅಥವಾ ಒಂದು ರೀತಿಯಲ್ಲಿ ಯಾವುದೋ ರೆಸಾರ್ಟ್ಸಲ್ಲಿ ಹೋಗಿ ಅವತ್ತು ಕಾಲ ಕಳೆದು ರಾತ್ರಿ ಪಾರ್ಟಿ ಕೊಟ್ಟು ಬರ್ಡೇ ಮಾಡೋದಾಗಲಿ ಮಾಡಲಿಲ್ಲ. ಅವರು ಈ ಸ್ಥಳೀಯ ಬಡ ಮಕ್ಕಳು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಆ ಶಾಲೆಗಳಿಗೆ ಉಚಿತವಾಗಿ ಊಟದ ತಟ್ಟೆ, ಲೋಟ ಹಾಗೂ ಶಾಲಾ ಸಾಮಗ್ರಿಗಳನ್ನು ನೀಡುವ ಮೂಲಕ ಸರಳವಾಗಿ, ವಿಭಿನ್ನವಾಗಿ, ವಿಶಿಷ್ಟವಾಗಿ ಆರ್ ಅಶೋಕ್ರವರ ಹುಟ್ಟುಹಬ್ಬವನ್ನು ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಇವತ್ತು ಈ ಜಾಗದಲ್ಲಿ ನಡೆಸಿಕೊಟ್ಟಿದ್ದಾರೆ.